ನಮಸ್ತೆ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರ. ಈಗ ವಾರ್ತೆಗಳ ವಿವರ. ಇದು ನಿಮ್ಮ ಪ್ರಗತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇತ್ತೀಚೆಗೆ ಪ್ರಗತಿ ಫೋಕಸ್ನಲ್ಲಿ ದಿಬ್ಬೂರಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಪ್ರಗತಿ ಟಿವಿ ವರದಿ ಬಿತ್ತಾರ ಮಾಡಿತ್ತು. ಇದೀಗ ಈ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ಕಸಕ್ಕೆ ಮುಕ್ತಿಯನ್ನು ತೋರಿಸಿದ್ದಾರೆ. ಇನ್ನು ವರದಿ ಮಾಡಿದ ಪ್ರಗತಿ ಟಿವಿ ಕಾರ್ಯಕ್ಕೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಇಲ್ಲಿದೆ ನೋಡಿ ಆ ವಿಶೇಷ ವರದಿ. ರಾಜಧಾನಿ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಬೆಳೆಯುತ್ತಿರುವ ತುಮಕೂರು ನಗರ ಅಭಿವೃದ್ಧಿಯ ಕಡೆ ಮುಖ ಮಾಡುತ್ತಾ ಬೆಳವಣಿಗೆ ಸಾಧಿಸುತ್ತಿದೆ. ಆದರೆ ಇಂದು ಇಲ್ಲಿನ ಕೆಲವು ಪ್ರದೇಶಗಳ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ನರಳುವಂತಹ ಪರಿಸ್ಥಿತಿ ಬಂದೊದಗಿರುವುದು ವಿಪರ್ಯಾಸ. ಅದರಲ್ಲೂ ಕೂಡ ಸರ್ಕಾರವೇ ನಿರ್ಮಾಣ ಮಾಡಿಕೊಟ್ಟಿರುವಂತಹ ಮನೆಗಳಲ್ಲಿ ಸ್ವಚ್ಛತೆಯ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಎಲ್ಲಕ್ಕಿಂತ ಹೆಚ್ಚಾಗಿ ಭದ್ರತೆಯ ಸಮಸ್ಯೆ ಕಂಡುಬರುತ್ತಿದ್ದು ಅಲ್ಲಿ ವಾಸ ಮಾಡುವಂತಹ ಜನರು ಕೂಡ ನಿಜಕ್ಕೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹೀಗಂತ ನಿಮ್ಮ ಪ್ರಗತಿ ಟಿವಿ ದಿಬ್ಬೂರು ದಿಗ್ಬಂಧನ ಎಂಬ ಶೀರ್ಷಿಕೆ ಅಡಿ ಪ್ರಗತಿ ಫೋಕಸ್ ಮೂಲಕ ತುಮಕೂರು ನಗರದ ದಿಬ್ಬೂರಿನ ಬಳಿ ಇರುವ ಡಿ ದೇವರಾಜ ಅರಸು ಬಡಾವಣೆಯಲ್ಲಿ ವಾಸ ಮಾಡುವಂತಹ ಕುಟುಂಬಗಳ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ಬಿತ್ತಾರ ಮಾಡಿತ್ತು. ಅತ್ತ ನಗರಕ್ಕೂ ಸೇರದೆ ಇತ್ತ ಹಳ್ಳಿಗೂ ಸೇರದೆ ಸರ್ಕಾರದಿಂದ ನೀಡಿದ ವಸತಿಗಳನ್ನು ಪಡೆದು ವಾಸ ಮಾಡುತ್ತಿದ್ದ ಕುಟುಂಬಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ನಿಮ್ಮ ಪ್ರಗತಿ ಟಿವಿ ದಿಬ್ಬೂರಿನಲ್ಲಿರುವ ಈ ವಸತಿ ಬಡಾವಣೆಗಳಿಗೆ ಭೇಟಿ ನೀಡಿ ಅಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿರುವಂತಹ ನರಕಯಾತನೆಯ ಬಗ್ಗೆ ಕಂಪ್ಲೀಟ್ ವರದಿ ಮಾಡಿದ ನಂತರ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಸದಿಂದ ತುಂಬಿದ್ದ ಚರಂಡಿಗಳನ್ನು ಸ್ವಚ್ಛ ಮಾಡಿದ್ದಾರೆ. ಮನೆ ಮುಂಭಾಗದಲ್ಲಿ ಖಾಲಿ ಜಾಗಗಳಲ್ಲಿ ರಾಶಿ ರಾಶಿ ಬಿದ್ದಿದ್ದ ಕಸವನ್ನೆಲ್ಲ ತೆಗೆದು ಸ್ವಚ್ಛತೆ ಮಾಡಿದ್ದಾರೆ. ಸ್ವಚ್ಛತೆಯನ್ನ ಮಾಡುತ್ತಾ ಇದ್ದಾರೆ. ಇದು ಹೇಳಬೇಕಂದ್ರೆ ಈ ಸ್ವಚ್ಛತೆ ಕಾರ್ಯಕ್ರಮ ಮೊದಲನೇದು ಅಂದ್ರೆ ನಮ್ಮ ಪ್ರಗತಿ ಟಿವಿ ಚಾನೆಲ್ನಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಮತ್ತೆ ಪ್ರಗತಿ ಚಾನೆಲ್ನಲ್ಲಿ ಇದನ್ನು ಪ್ರಸಾರ ಮಾಡಿ ನಿದ್ದೆ ಮಾಡ್ತೀರಂತ ಅಧಿಕಾರಿಗಳನ್ನು ಎಚ್ಚರಿಸಿ ಇಲ್ಲಿನ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಸಾಕಷ್ಟು ಇಲ್ಲಿ ಎಲ್ಲ ಬಡವರಿಗೆ ಏನು ಮೂಲಭೂತ ಸೌಕರ್ಯ ಇಲ್ಲದಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಗತಿ ಟಿವಿ ಆ ಕೆಲಸಗಳನ್ನ ಮಾಡ್ತಾ ಇದೆ. ನಮ್ಮ ಪ್ರಗತಿ ಟಿವಿ ನಾಗಣ್ಣವ್ರಿಗೆ ಇದು ಚರಂಡಿ ತಿಂಗಳು ಬಂದ್ರೂ ಆಗಲ್ಲ. ಕಸ ನೋಡಿದರೆ ಮಕ್ಕಳು ಅವಾಗ ಅವಾಗ ಮತ್ತೆ ಮತ್ತೆ ಕೈಲೇ ಆಗೋದು. ಕ್ಲೀನಾಗಿ ಹಚ್ಚಿಕಟ್ಟಿಗೆ ಇರಿ ಇರಿ ಅಂತ ಹೇಳ್ತವನೆ. ನಾವು ತಿಂಗಳಿಗೆ ಒನ್ ಟೈಮ್ ನಮ್ಮ ಮೊಮ್ಮಗಳಿಗೆ ಕರ್ಕೊಂಡೋಗ್ಬೇಕು ಗಣೇಶ್ ಕ್ಲಿನಿಕ್ಗೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಬಿಲ್ಡಿಂಗ್ ಬಂದು ನೀವು ನೋಡ್ರಿ ಸರ್. ದಿಬ್ಬೂರಿನ ದೇವರಾಜ ಅರಸು ಬಡಾವಣೆಯ ನಾಗರಿಕರು ಅನುಭವಿಸುತ್ತಿರುವ ಅಂತಹ ಸಮಸ್ಯೆಗಳ ಬಗ್ಗೆ ವರದಿ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿ ಕಸಕ್ಕೆ ಮುಕ್ತಿ ನೀಡಿದ ಪ್ರಗತಿ ಟಿವಿಗೆ ಸ್ಥಳೀಯ ನಿವಾಸಿಗಳು ಧನ್ಯವಾದ ಹೇಳಿದ್ದಾರೆ. ಇದೀಗ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಇದೇ ರೀತಿಯ ಹಲವಾರು ಸಮಸ್ಯೆಗಳು ಇಲ್ಲಿನ ಬಡಾವಣೆಗಳಲ್ಲಿವೆ. ಈ ಎಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗಳಿಗೆ ಮುಕ್ತಿ ನೀಡಬೇಕು ಎಂಬುದು ಪ್ರಗತಿ ಟಿವಿಯ ಕಳಕಳಿ. ಇಲ್ಲಿನ ಸಾಕಷ್ಟು ಸಮಸ್ಯೆಗಳಿತ್ತು. ಚರಂಡಿಗಳು ಸುಮಾರು ವರ್ಷದಿಂದ ಸಿಕ್ಕಾಪಟ್ಟೆ ವಾಸನೆ ಬಂದ್ಬಿಟ್ಟಿದ್ವು. ಸುಮಾರು 5-6 ವರ್ಷದಿಂದ ಯಾವುದೇ ಅಧಿಕಾರಿಗಳು ಇಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅವಾಗ ಪ್ರಗತಿ ಟಿವಿನಲ್ಲಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆ ಮಾಡ್ತೀನಂತ ಅಧಿಕಾರಿಗಳನ್ನು ಎಚ್ಚರಿಸಿ ಇವತ್ತಿನ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಇವರು ಮಾನ್ಯ ಮೀನೆ ಮನೆಹೊರಗೌಡರು ಕಾರ್ಪೆಂಟ್ರು ಮತ್ತು ಇವರು ಪರಿಸರ ಇಂಜಿನಿಯರು ಮತ್ತು AW ಇವರು ನಮ್ಮ ಆನಂದ್ ಇನ್ಸ್ಪೆಕ್ಟ್ರು ಆನಂದ್ ಹೆಲ್ತ್ ಇದು ಚಿಕ್ಸಾಮಿ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ವಚ್ಛತೆಯನ್ನು ಮಾಡುತ್ತಾ ಇದ್ದಾರೆ. ಇದು ಹೇಳಬೇಕಂದ್ರೆ ಈ ಸ್ವಚ್ಛತೆ ಕಾರ್ಯಕ್ರಮ ಮೊದಲನೇದು ಅಂದರೆ ನಮ್ಮ ಪ್ರಗತಿ ಟಿವಿ ಚಾನೆಲ್ನಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಮತ್ತು ಪ್ರಗತಿ ಚಾನೆಲ್ನಲ್ಲಿ ಇದನ್ನು ಪ್ರಸಾರ ಮಾಡಿ ನಿದ್ದೆ ಮಾಡ್ತೀರಂತ ಅಧಿಕಾರಿಗಳನ್ನು ಎಚ್ಚರಿಸಿ ಇಲ್ಲಿನ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಸುಮಾರು ವರ್ಷಗಳಿಂದ ಈ ಚರಂಡಿ ಎಲ್ಲ ತುಂಬಿ ಗೊಬ್ಬನಾಥ ಹೊಡಿತಿತ್ತು. ಪ್ರಗತಿ ಟಿವಿಯವರು ಬಂದು ನ್ಯೂಸ್ ಮಾಡ್ಕೊಂಡೋಗಿದ್ರು. ಆ ನ್ಯೂಸ್ ಕಡೆಯಿಂದ ನಮಗೆ ಸೌಕರ್ಯ ಆಗಿದೆ. ಇವಾಗ ಚರಂಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ ಪ್ರಗತಿ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು.
ಆಮೇಲೆ ಏನಂದರೆ ಸೌಕರ್ಯ ಇಲ್ಲ ನಮ್ಗೆ ಇಲ್ಲಿ, ಜಾಸ್ತಿ ಬಸ್ ಬೇಕು. ಒಂದು ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಇದ್ರೂ ಪಾಪ ಅವರು ಅಲ್ಲಿ ಒಬ್ಬರೇ ಕೂತ್ಕೊಂಡಿರ್ತಾರೆ, ಯಾರೂ ಅಷ್ಟು ಇದಿಲ್ಲ. ಒಂದು ಹಾಸ್ಪಿಟ್ಲು, ಒಂದು ಪೊಲೀಸ್ ಸ್ಟೇಷನು ನಮಗೆ ಬಸ್ ಸೌಕರ್ಯ ಮಾಡಿಕೊಡ್ಬೇಕು. ಇನ್ನು ನಿಮ್ಮ ಪ್ರಗತಿ ಟಿವಿ ಸುದ್ದಿ ಮಾಡಿ ಸುಮ್ಮನಾಗದೆ ಸದ್ದು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣು ತೆರೆಸಿ ಆ ಸಮಸ್ಯೆಗೆ ಇತಿಶ್ರೀ ಹಾಡುತ್ತದೆ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಸ್ಥಳೀಯ ಮಾಧ್ಯಮವಾಗಿ ಜನಮಾನಸದಲ್ಲಿ ಪ್ರಗತಿ ಟಿವಿ ಇಂತಹ ಕೆಲಸಗಳನ್ನು ಮಾಡುತ್ತಾ ಪ್ರಶಂಸೆಗೆ ಪಾತ್ರವಾಗಿದೆ. ನಾಗರಾಜ್ ಜೊತೆ ಮಂಜುನಾಥ್, ಹೆಚ್ಆರ್, ಪ್ರಗತಿ ಟಿವಿ, ತುಮಕೂರು. ವಿವಿಧ ರೋಗಗಳು ಬಾಧಿಸದಂತೆ ಮಕ್ಕಳನ್ನು ರಕ್ಷಿಸಿಕೊಳ್ಳಲು ಸರ್ಕಾರ ಹಲವು ರೋಗ ನಿರೋಧಕ ಲಸಿಕೆಗಳನ್ನು ಕಡ್ಡಾಯಗೊಳಿಸಿದೆ. ಆದರೆ ಜನಬಿಡಿದ ನಗರದಲ್ಲಿರುವ ನಗರ ಕುಟುಂಬ ಕಲ್ಯಾಣ ಕೇಂದ್ರ ಮಧ್ಯಾಹ್ನ 12:30 ಬಂದಾಗಿರುತ್ತೆ. ಇದರಿಂದ ನವಜಾತ ಶಿಶುಗಳ ಜೊತೆ ಬಾಣಂತಿಯರು, ಪೋಷಕರು ಬೀದಿಯಲ್ಲೇ ಕಾದು ಕುಳಿತುಕೊಳ್ಳಬೇಕಾದಂತಹ ಸ್ಥಿತಿ ಎದುರಾಗಿದೆ. ಸರ್ಕಾರ ಸೂಚಿಸಿರುವ ಲಸಿಕೆ ಪಡೆಯುವುದು ಕಡ್ಡಾಯ ಎಂದು ಸರ್ಕಾರ ಎಲ್ಲೆಡೆ ವ್ಯಾಪಕ ಪ್ರಚಾರ ಪಡಿಸುತ್ತಿದೆ. ತುಮಕೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ನಗರ ಕುಟುಂಬ ಕಲ್ಯಾಣ ಕೇಂದ್ರ 3 ಬಾಣಂತಿಯರು ಹಾಗೂ ಪುಟ್ಟ ಕಂದಮ್ಮಗಳು ಲಸಿಕೆ ಪಡೆಯಲು ಬಂದರೆ 12:30 ಬೀಗ ಹಾಕಿ ಸಿಬ್ಬಂದಿಗಳು ತೆರಳುತ್ತಾರೆ. ತುಮಕೂರು ನಗರದ ಜಿಲ್ಲಾಸ್ಪತ್ರೆಯ ಆವರಣದ ಹಿಂಭಾಗದಲ್ಲಿರುವ ನಗರ ಕುಟುಂಬ ಕಲ್ಯಾಣ ಕೇಂದ್ರದಲ್ಲಿ ನವಜಾತ ಶಿಶು ಸೇರಿದಂತೆ ಒಂದು ದಿನ ಮಗುವಿನಿಂದ 1.5 ಮಗುವಿನವರೆಗೂ ಒಪಿವಿ, ಪೆಂಟಾ, ರೋಟಾ, ಪಿಸಿವಿ, ಐಪಿವಿ ಹಾಗೂ ಪೋಲಿಯೋ ಲಸಿಕೆ ನೀಡಲಾಗುತ್ತದೆ. ಸರ್ಕಾರ ಇದನ್ನು ಪ್ರತಿ ಗುರುವಾರ ರಾಜ್ಯಾದ್ಯಂತ ನೀಡಲು ಸೂಚಿಸಿದೆ. ಆದರೆ ಇಲ್ಲಿಗೆ ಬರುವ ಬಾಣಂತಿಯರಿಗೆ ಆಕಾಶವೇ ಚಪ್ಪರ, ಇಲ್ಲಿನ ಧೂಳೆ ಶುದ್ಧ ಗಾಳಿಯಾಗಿದೆ. ಮೊಹಮ್ಮದ್ ಸುಲ್ತಾನ್ ಅಂತ, ಬಟ್ವಾಡಿಯಿಂದ ಬಂದಿರೋದು, 12 ಬಂದಿರೋದು ನಾವು. ಚಿಕ್ಕ ಚಿಕ್ಕ ಮಕ್ಕಳು ತಾನು ಬಂದು ಇಲ್ಲಿ ಒಳಗಡೆನೂ ಬಿಟ್ಕೊಳ್ಳ ಏನಿಲ್ಲ, ಬೀಗ ಹಾಕ್ಕೊಂಡು 12 ಬಂದಿರೋದು. ಈಗ ಬಂದು ಬೀಗ ತೆಗೆದಿದ್ದಾರೆ ಸರ್. ಬಂದ್ಬಿಟ್ಟು ಈಗ ಹೇಳ್ತಾರೆ ಏನೇನೋ, ಅವ್ರು ಏನೇನೋ ಕ್ವಶನ್ ಮಾಡಿ ನಾವು, ನಮಗೆ ಅದು ಗೊತ್ತಿಲ್ಲ. ಆಟೋ ಓಡಿಸೋರು ನಾವು, ನಮ್ಗೇನು ಗೊತ್ತಿಲ್ಲ ಸರ್. ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಳ್ಳೋದು ಇಲ್ಲಿ, ಇಲ್ಲಿ ಆಚೆ ಕುಂತಿದ್ರು ಅವರು. ಈಗ ಬಂದು ಬೀಗ ತೆಗ್ದು ಒಳಗಡೆ ಹೇಳಿದ್ರೆ ಅವರು, ನೀವು ದೊಡ್ಡವ್ರು ಮೇಲ್ಗಡೆ ಅವ್ರು ಹೇಳಬೇಕು ಆ ಥರ ಈ ಥರ ಅಂತ ಹೇಳ್ತಿದ್ದಾರೆ ಸರ್. ಏನು ಮಾಡೋದು ಹೇಳಿ, ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ನಾವು ಆಟೋ ಓಡಿಸೋದು ಸರ್. BCG ಹಾಕ್ಸೋಕ್ಕೆ ಸರ್ 12 ಬಂದಿರೋದು, ಈಗ ಬಂದು ಬೀಗ ತೆಗ್ದವ್ರು, ಇಲ್ಲ ನಾವು ಅನ್ನ 1 ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಏನು ಮಾಡೋಣ ನೀವೇ ಹೇಳಿ ಸರ್. ಈ ಥರ ಮಾಡ್ತಾರೆ ನೋಡಿ, ನೀವು ಏನು ಆ್ಯಕ್ಷನ್ ತಗೋಬೇಕು ಸರ್. ನವಜಾತ ಶಿಶುಗಳಿಗೆ ಹಾಗೂ 1.5 ಮಕ್ಕಳಿಗೆ OPV, ಹೆಪಟೈಟಿಸ್ ಬಿ, BCG ಲಸಿಕೆ ಹಾಗೂ 2.5 OPV, ಪೆಂಟಾ, ರೋಟಾ, PCV, IPV ಹಾಗೂ ಪೋಲಿಯೋ ಲಸಿಕೆ ಪಡೆಯಬೇಕು. ನಂತರ 3.5 ಹಾಗೂ 10 ಕೂಸುಗಳಿಗೆ ಲಸಿಕೆ ಹಾಕಿಸಲು ಇಲ್ಲಿಗೆ ಬಾಣಂತಿಯರು ಬರುತ್ತಾರೆ. ಎಂದಿನಂತೆ ಬಾಣಂತಿಯರು ಲಸಿಕೆ ಪಡೆಯಲು ಬಂದಿದ್ದು ಇಲ್ಲಿ ಸಿಬ್ಬಂದಿ 12:30 ಬೀಗ ಹಾಕಿಕೊಂಡು ಹೋಗುತ್ತಿದ್ದು ಇದನ್ನು ಕೇಳುವವರು ಯಾರು ಇಲ್ಲವೇ ಎಂದು ಬರುವ ಬಾಣಂತಿಯರು ಹಿಡಿ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಡಿ ಗ್ರೂಪ್ ನೌಕರರ ಕೊರತೆ ಅಂತೆ. ಆರೋಗ್ಯ ಸಚಿವರೇ, ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳು ದಿನೇ ದಿನೇ ಮರೀಚಿಕೆಯಾಗುತ್ತಿವೆ. ತಾಯಿ ಮಗು ಸಾವಿನ ಪ್ರಕರಣ, ಮಧುಗಿರಿಯಲ್ಲಿ ಆಂಬುಲೆನ್ಸ್ ಸೇವೆ ಸಿಗದೆ ಪುಟ್ಟ ಕಂದಮ್ಮನ ಸಾವಿನ ಪ್ರಕರಣ, ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರಕ್ಕೆ ಮಧ್ಯವರ್ತಿಗಳ ಹಾವಳಿ, ಹೀಗೆ 10 ನ್ಯೂನತೆಗಳು ಸರ್ಕಾರಿ ಆಸ್ಪತ್ರೆಯನ್ನ ಅನಾರೋಗ್ಯಕ್ಕೆ ದೂಡಿದೆ. ಇನ್ನಾದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುವಿರಾ ಎಂದು ಜನಸಾಮಾನ್ಯರು ಮೊರೆ ಇಡುತ್ತಿದ್ದಾರೆ. ಯೋಗೇಶ್, ಪ್ರಗತಿ ಟಿವಿ, ತುಮಕೂರು. ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ. ಈ ನಡುವೆ ಟಿಕೆಟ್ ಆಕಾಂಕ್ಷಿಗಳು ಮೈ ಕೊಡವಿ ನಿಂತಿದ್ದಾರೆ. ಶತಾಯಗತಾಯ ನಂಗೆ ಟಿಕೆಟ್ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಬೆಂಬಲಿಗರು ಅಥವಾ ಸಮುದಾಯದ ಮೂಲಕ ಟಿಕೆಟ್ಗಾಗಿ ದುಂಬಾಲು ಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡಿ. ಇವರೆಲ್ಲ ಹೀಗೆ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಿರೋ ಉದ್ದೇಶ ಒಂದೇ,
ತಮ್ಮ ಕಡೆಯ ವ್ಯಕ್ತಿಗೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದು. ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವೇದಿಕೆಯ ಮುಖಂಡರು ತುಮಕೂರಿನಲ್ಲಿ ಮಾಧ್ಯಮಗಳ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದರು. ತಮ್ಮ ಸಮುದಾಯದ ಅಗಳಕೋಟೆ ನರಸಿಂಹರಾಜು ಅವರಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಈ ಮೂಲಕ ಮೊರೆ ಇಟ್ಟಿದ್ದಾರೆ. ಕಳೆದ ಒಂದು 20 ವರ್ಷದಿಂದ ಈ ಒಂದು ಹೀನಾಯ ಸ್ಥಿತಿ ಅಥವಾ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಸೊ ಅದರ ಆ ಸಲುವಾಗಿ ಒಳ್ಳೆಯ ವಿದ್ಯಾವಂತನಾಗಿರ್ತಕ್ಕಂಥ ಎಂಟೆಕ್ ಪದವೀಧರರಾಗಿರ್ತಕ್ಕಂಥ ಒಳ್ಳೆಯ ಸತ್ಯಚಾರಿತ ಹೊಂದಿರತಕ್ಕಂಥ ನಮ್ಮ ನರಸಿಂಹರಾಜು ಅವರು ಯೂತ್ ಕಾಂಗ್ರೆಸ್ನಲ್ಲಿ ಮತ್ತು NSU ಮತ್ತು ಡಿಸ್ಟಿಕ್ ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಕೆಲಸ ಕಾರ್ಯ ನಿರ್ವಹಿಸಿ ಜನಸಂಪರ್ಕವನ್ನು ಮನ್ನಣೆ ಪಡೆದಿರ್ತಾರೆ. ಸೊ ಆ ಉದ್ದೇಶದಿಂದ ಮತ್ತು ಇದು ಹಲವಾರು ಜನಮುಖಿ ಸಮಾಜ ಸೇವೆಮುಖಿ ಸಮಾಜ ಕೆಲಸಗಳನ್ನ ಮಾಡಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಸೊ ನಾವೆಲ್ಲ ಹೊರಗಡೆನೇ ಬರ್ತಕ್ಕಾಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನರಸಿಂಹರಾಜು ಅವರು ಸುಮಾರು ಒಂದು 45-50 ದಿವಸಗಳ ಕಾಲ ಆ ಒಂದು ಸಂದರ್ಭದಲ್ಲಿ ಯಾರಿಗೆ ಸೊ ಅನ್ನ ನೀರು ಸಿಗ್ತಾ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಪರಿಸ್ಥಿತಿಗೆ ತಕ್ಕಂತೆ ಮತ್ತು ಆರೋಗ್ಯ ಔಷಧಿ ಉಪಕರಣಗಳೆಲ್ಲ ಸಿಗ್ತಾ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಜನಸಾಮಾನ್ಯರಿಗೆ ಸ್ಪಂದಿಸಿ ಅವ್ರಿಗೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ಎಲ್ರಿಗೂ ಸ್ಪಂದಿಸಿದ್ದಾರೆ. ಸೊ ಆ ಒಂದು ಸ್ಪಂದಿಸುವಂಥ ಕೆಲಸ ಮಾಡಿರ್ತಕ್ಕಂಥ ನರಸಿಂಹರಾಜುರವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಪಕ್ಷದ ವರಿಷ್ಠರುಗಳಿಗೆ ನಿಮ್ಮಗಳ ಮುಖಾಂತರ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಆ ನರಸಿಂಹರಾಜುರವರು ಯಾಕೆ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. NSUI ಜಿಲ್ಲಾ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಸಮಾಜ ಸೇವೆ ಮಾಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ದಲಿತ ಸಮುದಾಯದ 65,000-70,000 ಮತಗಳಿವೆ. 25,000-30,000 ಮುಸ್ಲಿಂ ಮತದಾರರಿದ್ದಾರೆ. ST ಹಾಗೂ OBCಯ 40,000 ಮತದಾರರು ಇದ್ದಾರೆ. ಈ ಕ್ಷೇತ್ರದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಮುಸ್ಲಿಂ ಹಾಗೂ ST ಮತಗಳೇ ನಿರ್ಣಾಯಕ. ಆದ್ದರಿಂದ ಈ ಬಾರಿ ಅವರಿಗೆ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಅಂತ ಬ್ಯಾಟ್ ಬೀಸಿದ್ದಾರೆ ಮುಖಂಡರು. ಇವರು ನರಸಿಂಹರಾಜ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಸರ್. ನಿಂಗಪ್ಪ ಅವರಿಗೆ ಅವ್ರು ಔಟ್ ಆಫ್ ಆರ್ಡರ್, ಈಗ ಸದ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲ. ಹಿರಿಯವರು ಇದ್ದಾರೆ, ಆರ್ ನಾರಾಯಣ್ ಸರ್ ಇದ್ದಾರೆ, ಅವ್ರಿಗೆ ಪಕ್ಷ ಭವಿಷ್ಯ ಅದೇ ರಾಹುಲ್ ಗಾಂಧಿ ಆಶಯದಂತೆ ಅವ್ರಿಗೆ ಸಿಗೋ ಸಾಧ್ಯತೆ ಇಲ್ಲ. ಅವ್ರಿಗೆ ಆಲ್ರೆಡಿ 10 ವರ್ಷದಿಂದ ಅವ್ರು ಹಿಂದೆ ಹೆಸರಿದ್ದಾರೆ. ಬಟ್ ಈಗ ಬೇರೆ ಇತರೆ ಅವರು ಇದ್ದಾರೆ, ಬಟ್ ಅವರು ಅಷ್ಟು ಪ್ರಚಲಿತದಲ್ಲಿ ಇಲ್ಲ. ಹಾಗಾಗಿ ನಾವು ಒಬ್ಬ ಸ್ಥಳೀಯರಾಗಿರೋದ್ರಿಂದ ಈ ಒಂದು ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೀವಿ ಸರ್. ಖಂಡಿತ ಸರ್, ನೀವು ಹೇಳಿದ ನೀವು ಹೇಳಿದ್ರಲ್ಲಿ ಅರ್ಥ ಇದೆ ಸರ್. ಅದೇ ಹೇಳಿದ್ನಲ್ಲ, ಈಗ ನರಸಿಂಹರಾಜವರು ಅವರೇ ಆದಂಥ ವೈಯಕ್ತಿಕವಾಗಿ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಪ್ರತಿಯೊಂದು ಬೂತಲ್ಲೂ ಅವ್ರದೇ ಆದಂಥ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿ 8 ಬೂತ್ಗಳು ಬರ್ತಾವೋ ಪ್ರತಿಯೊಂದು ಬೂತಲ್ಲೂ ಎಲ್ಲ ನೇರ ಸಂಪರ್ಕನ ಭೇಟಿ ಮಾಡಿ ಸಂಪರ್ಕ ಮಾಡಿದ್ದಾರೆ, ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಬಹಳ ಅನುಕೂಲ ಆಗ್ತದೆ, ಮತ್ತು ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು MLA ಆಗಿ ಆಯ್ಕೆ ಆಗಲಿಕ್ಕೆ 20 ವರ್ಷದ ನಂತರ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ ಭಾವನೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ JDS ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಮಾಜಿ ಶಾಸಕ H. ನಿಂಗಪ್ಪ ಸೇರಿ 5 ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ 3 ಹೆಸರನ್ನು ಪಕ್ಷದ ಹೈಕಮಾಂಡ್ ತರಿಸಿಕೊಂಡಿದೆ ಎನ್ನಲಾಗಿದೆ. ಯಾರಿಗೆ ಟಿಕೆಟ್ ಅಂತಿಮವಾಗಲಿದೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ TT ಯೋಗೀಶ್, ಪ್ರಗತಿ TV, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ TV ಡಿಜಿಟಲ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ TV, ನಿಮ್ಮಿಂದ ನಿಮಗಾಗಿ. ಸಿರಿಧಾನ್ಯ ಬೆಳೆಯುವುದರಿಂದ ರೈತರಿಗೆ, ಇದನ್ನು ಬಳಕೆ ಮಾಡುವುದರಿಂದ ಗ್ರಾಹಕರಿಗೆ, ಇಬ್ಬರಿಗೂ ಕೂಡ ಅನುಕೂಲವಾಗುತ್ತದೆ. ಹೀಗಾಗಿ ಸಿರಿಧಾನ್ಯ ಬೆಳೆಯುವವರ ಸಂಖ್ಯೆ ಹೆಚ್ಚಾಗಬೇಕು. ಯಾರು ಎಷ್ಟೇ ಸಿರಿಧಾನ್ಯಗಳನ್ನ ಬೆಳೆದರೂ ಕೂಡ ನಾವು ಉತ್ತಮ ಬೆಲೆಗೆ ಖರೀದಿ ಮಾಡುತ್ತೇವೆ ಎಂದು ಜೀನಿ ಸಂಸ್ಥೆ ಸಂಸ್ಥಾಪಕ ದಿಲೀಪ್ ಕುಮಾರ್ ಭರವಸೆ ನೀಡಿದ್ದಾರೆ. ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ.
2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಘೋಷಣೆ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರವನ್ನು ನಗರದ ಬಾಲಭವನದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ತುಮಕೂರು, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ತುಮಕೂರು ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು, ಎಲ್ಲರೂ ಕೂಡ ಸಿರಿಧಾನ್ಯಗಳನ್ನು ಬಳಕೆ ಮಾಡಬೇಕು, ಸಿರಿಧಾನ್ಯವನ್ನು ಬೆಳೆಸಬೇಕು ಎಂದು ಹೇಳುತ್ತಿದ್ದಾರೆ. ಆದರೆ ಹಿಂದೆ ಬೆಳೆಯುತ್ತಿದ್ದಂತಹ ಸಿರಿಧಾನ್ಯಗಳಿಂದ ರೈತರು ವಿಮುಖವಾಗುವುದಕ್ಕೆ ಏನು ಕಾರಣ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಒಂದು ವಸ್ತು ಉತ್ಪಾದನೆ ಅಥವಾ ಕೃಷಿ ಬೆಳೆಯನ್ನು ಬೆಳೆದಾಗ ಮುಖ್ಯವಾಗಿ ಲಾಭ ನೋಡುವುದು ಅನಿವಾರ್ಯ. ಈ ರೀತಿಯಾದಂತಹ ಲಾಭವಿಲ್ಲದೆ ಇರುವುದರಿಂದ ರೈತರು ಸಿರಿಧಾನ್ಯಗಳನ್ನು ಬೆಳೆಯುವುದನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಅದರ ಅವಶ್ಯಕತೆ ಹೆಚ್ಚಾಗಿದೆ. ಇದರ ಮೂಲಕ ಆರೋಗ್ಯ ಮತ್ತು ಹಣಕಾಸು ಎರಡು ಕೂಡ ರೈತರಿಗೆ ವರದಾನವಾಗುತ್ತಿದೆ ಎಂದು ತಿಳಿಸಿದರು. ಏನ್ ಬೇಕಾಗಿದೆ ಅಂತ ವಿಚಾರ ಮಾಡ್ತಾ ಇದ್ದೇನೆ. ಉತ್ತಮ ರೈತನಿಗೆ ಏನ್ ಬೇಕಾಗಿದೆ ಅಂದ್ರೆ, ನಾವು ಎಷ್ಟೇ ಅವನಿಗೆ ಈ ಸಿರಿಧಾನ್ಯಗಳ ಮಹತ್ವ ಇದನ್ನೆಲ್ಲ ಹೇಳಿದ ಮೇಲೆ ಕೊನೆಗೆ ಬಂದು ಎಲ್ಲರದು ನಿಲ್ಲೋದೇ ಇರಲಿ ಅಂದ್ರೆ, ಒಂದು ಆರೋಗ್ಯ, ಇನ್ನೊಂದು ಹಣಕಾಸು. ಆರೋಗ್ಯ ಮತ್ತು ಹಣಕಾಸು. ನಾವು ಸಿರಿಧಾನ್ಯ ಬಿಟ್ಟು ಬೇರೆ ಬೆಳೆಗೆ ಯಾಕೆ ಹೋದ್ವಿ ಅಂತ ಹೇಳಿ ಒಂದು ಕ್ಷಣ ನೀವೆಲ್ಲರೂ ವಿಚಾರ ಮಾಡಿದರೆ ನಿಮಗೆಲ್ಲ ಗೊತ್ತಾಗ್ತದೆ. ಎರಡೇ ಕಾರಣ, ಕಡಿಮೆ ಏನು ನಮ್ಮ ಗದ್ದೆ ಇರ್ತದೆ ಅದರಲ್ಲಿ ಹೆಚ್ಚು ಬೆಳೆ ಬೆಳೆದು ನಾವು ಹೆಚ್ಚು ಹಣವನ್ನು ಗಳಿಸ್ಬೋದು ಅಂತ ರೈತ ಆಸೆಗೆ ಬಿದ್ದ. ಅಂದರೆ ಅದರದ್ದು ತಪ್ಪೇನಿಲ್ಲ. ಈಗ ಯಾರೇ ಆಗಲಿ, ನಾನು ಮುಂದುವರಿಬೇಕು ಅನ್ನೋದು ಪ್ರತಿಯೊಬ್ಬನ ಆಶಯ. ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯ ಆಶಯ ಏನಂದ್ರೆ, ಇದ್ದಲ್ಲೇ ಇಡಬಾರದು, ಮೇಲಕ್ಕೆ ಹೋಗಬೇಕು ಅನ್ನೋದು ಎಲ್ಲರದು ಆಶಯ. ಹಿಂದೆ ಬಡವರ ಧಾನ್ಯವಾಗಿದ್ದ ಸಿರಿಧಾನ್ಯ ಇಂದು ಸಿರಿವಂತರ ಧಾನ್ಯವಾಗಿ ಬೆಳೆದಿದೆ. ಸತತವಾಗಿ ಮತ್ತು ನಿರಂತರವಾಗಿ ದುಡಿಯುವ ದೇಹಕ್ಕೆ ಶಕ್ತಿಯನ್ನು ನೀಡುವಂತಹದ್ದು ಸಿರಿಧಾನ್ಯಗಳು. ಹಾಗಿದ್ದ ಮಾತ್ರಕ್ಕೆ ವಿಪರೀತವಾಗಿ ಅದನ್ನು ಬಳಕೆ ಮಾಡುವುದು ಅಲ್ಲ, ಎಲ್ಲದರಲ್ಲೂ ಕೂಡ ಇತಿಮಿತಿ ಇರಬೇಕು ಎಂದ ಅವರು, ಸರ್ಕಾರದ ಕಾರ್ಯಕ್ರಮ ಎಂದು ಉದಾಸೀನ ತೋರದೆ ಅಚ್ಚುಕಟ್ಟಾಗಿ ತಮ್ಮ ಮನೆಯ ಹಬ್ಬದಂತೆ ಕೃಷಿ ಇಲಾಖೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ನಿಜಕ್ಕೂ ಸಂತಸದ ವಿಷಯ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಪಾಪಣ್ಣ ಅವರು ಮಾತನಾಡಿ, ಮನುಷ್ಯನ ಆರೋಗ್ಯಕ್ಕೆ ಆಹಾರ ಎನ್ನುವುದು ಬಹಳ ಮುಖ್ಯ. ಅದರಲ್ಲೂ ಉತ್ತಮ ಆರೋಗ್ಯ, ಪೋಷಕಾಂಶ ಇರುವಂತಹ ಆಹಾರವನ್ನು ಸೇವನೆ ಮಾಡುವುದು ಬಹಳ ಮುಖ್ಯವಾಗಿದೆ. ಆದರೆ ಇಂದಿನ ದಿನಮಾನಗಳಲ್ಲಿ ಅದು ಸಿಗುತ್ತಿಲ್ಲ. ಹಸು ಸಾಕಾಣಿಕೆ ಮಾಡಿ ಅದರ ಗೊಬ್ಬರಗಳನ್ನ ಕೃಷಿ ಭೂಮಿಗೆ ಹಾಕುವ ಮೂಲಕ ಬೇಸಾಯ ಮಾಡುವಂತಹ ಕ್ರಮಗಳನ್ನು ಇದೀಗ ಯಾರು ಅನುಸರಿಸುತ್ತಿಲ್ಲ ಎಂದರು. ಆ ಹಸುಗಳನ್ನು ಸಾಕೋದಾಗಲಿ, ಆ ಗೊಬ್ಬರವನ್ನು ಮಾಡಿ ನಮ್ಮ ಜಮೀನಿಗೆ ಹಾಕಿ ನಾವು ಬೆಳೆ ಬೆಳೆ ರೀತಿಯಲ್ಲಿ ಸಹ ನಾವು ಯಾರೂ ಇಲ್ಲ. ಇವತ್ತು ಏನು ನಮಗೆ ತಕ್ಷಣಕ್ಕೆ ಸಿಗುತ್ತೆ ಆ ನಿಟ್ಟಿನ ನಾವೆಲ್ಲರೂ ಸಹ ಅದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಟೊಮೊಟೊ ಬೆಳೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಕಡೆ ಜಾಸ್ತಿ ಒತ್ತನ್ನು ಕೊಡ್ತೀವಿ, ಆರೋಗ್ಯದ ಕಡೆ ಗಮನವನ್ನು ಕೊಡ್ತಿಲ್ಲ. ನಾವು ಬೇಕಾದಂಥ ಆಹಾರ ಪದ್ಧತಿಯನ್ನು ನಾವು ಯಾರೂ ಸಹ ಅಳವಡಿಸ್ಕೊತ ಇಲ್ಲ. ಹಾಗಾಗಿ ಇವತ್ತು ತುಂಬ ಅದ್ಭುತವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಭಾಳ ಒಂದು ಏನು ಸಿರಿಧಾನ್ಯ ಹಬ್ಬದ ತುಂಬ ಚೆನ್ನಾಗಿ ಆಳ್ವೆ ಪಡೆದರೆ, ಹಾಗಾಗಿ ತಾವೆಲ್ಲರೂ ಸಹ ಇವತ್ತು ನಮ್ಮ ಮಕ್ಕಳಿಗಾಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು, ಇವತ್ತು ನಾವೇನನ್ನು ಕೊಟ್ಟೋಗ್ತೀವಿ, ನಾವೇನನ್ನು ಕಳಿಸೋಗ್ತೀವಿ, ಆ ಮುಖಾಂತರ ಹಿಂದೆ ನಮ್ಮವ್ರು ಏನು ಮಾಡಿದ್ರು ಅದನ್ನು ನೋಡ್ಕೊಂಡು ನಾವು ಸಹ ಗೊತ್ತಾ ಇದ್ದೀವಿ. ಇವತ್ತು ನಾವೇನು ಮಾಡ್ತೀವಿ ಅನ್ನೋ ಸಹ ನಮ್ಮ ಹಿಂದಿನ ಬರಾಬರ ಸಹ ತಿಳ್ಕೊಬೇಕಾಗತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಏನು ರೈತ ಬಂಧುಗಳು ಬಂದಿದ್ದೀರಿ, ನಮ್ಮ ಆರೋಗ್ಯ ಮುಖ್ಯ, ನಮ್ಮ ಆರೋಗ್ಯಕ್ಕೆ ಏನು ಬೇಕು ಅನ್ನೋದನ್ನೆಲ್ಲ ಅಳವಡಿಸ್ಕೊಂಡು ಅದನ್ನು ನಾವೆಲ್ಲರೂ ಸಹ ಈ ಸಮಾಜಕ್ಕೆ, ಈ ದೇಶಕ್ಕೆ, ರಾಜ್ಯಕ್ಕೆ ನಾವು ಕೊಟ್ಟೋಗೋಣ ಅನ್ನ ಮಾತನ್ನು ಹೇಳ್ತಾ, ಹಣ ಸಂಪಾದನೆಗೆ ಬೆಳೆಗಳನ್ನು ಬೆಳೆಯುವ ಮೂಲಕವಾಗಿ ನಮ್ಮ ಆರೋಗ್ಯವನ್ನು ನಾವು ಮರೆತಿದ್ದೇವೆ. ಹೀಗಾಗಿ ಉತ್ತಮ ಪೋಷಕಾಂಶಗಳಿರುವಂತಹ, ನಮ್ಮ ಪೂರ್ವಜರು ಬಳಕೆ ಮಾಡಿರುವಂತಹ ಸಿರಿಧಾನ್ಯಗಳನ್ನು ಬಳಸುವ ಮೂಲಕ ನಾವು ಕೂಡ ಆರೋಗ್ಯವಾಗಿರಬೇಕು, ಅದನ್ನು ಬೆಳೆಯುವ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ 2022-23 ವಿಜೇತರಿಗೆ ಸನ್ಮಾನ ಮಾಡಲಾಯಿತು. ರಂಗೋಲಿ ಮತ್ತು ಚಿತ್ರಕಲೆ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು.
ಇದೇ ಸಂದರ್ಭದಲ್ಲಿ ಸಿಇಒ ವಿದ್ಯಾಕುಮಾರಿ, ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ, ಜಿಲ್ಲಾ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಶ್ರೀಮತಿ ಜೆಕೆ ಅನಸೂಯ ಕಳಸೇಗೌಡ, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ನಾಗರಾಜ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು. ಹೆಣ್ಣೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು, ಸ್ತ್ರೀ ಸಂಘಟನೆಯ ಪ್ರಮುಖ ಎಂಬ ಈ ಹಿನ್ನೆಲೆಯಲ್ಲಿ ತುಮಕೂರು ನಗರದ ವಿಪ್ರ ಭವನದಲ್ಲಿ ವಿಪ್ರ ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯತ್ನ ಪಟ್ಟಿದ್ದು ಆದರೆ ಆಗಲಿಲ್ಲ, ಅದು ಇವತ್ತು ಕೈಗೊಳ್ತಾ ಇದೆ. ಅಲ್ಲದೆ ಬ್ರಾಹ್ಮಣ ಸಮಾಜದ ಎಲ್ಲ ಸಮುದಾಯದ ಹೆಣ್ಣು ಜಗದ ಕಣ್ಣು, ಹೆಣ್ಣಿನಿಂದಲೇ ಜಗದ ಸೃಷ್ಟಿ ಮತ್ತು ದೃಷ್ಟಿ. ಸ್ತ್ರೀ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಅಸಾಧ್ಯ. ಮಹಿಳೆ ಸಂಘಟಿತಳಾದರೆ ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಶಂಕರಮಠ ಆವರಣದಲ್ಲಿರುವ ವಿಪ್ರ ಭವನದಲ್ಲಿ ತುಮಕೂರು ಜಿಲ್ಲಾ ವಿಪ್ರ ಮಹಿಳಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಅದಮ್ಯ ಚೇತನ ಸಂಸ್ಥೆಯ ತೇಜಸ್ವಿನಿ ಅನಂತ್ ಕುಮಾರ್ ಭಾಗವಹಿಸಿದ್ದು ಮೆರುಗು ನೀಡಿತ್ತು. ನಿತ್ಯ ಲಕ್ಷಾಂತರ ಶಾಲಾ ಮಕ್ಕಳಿಗೆ ಅನ್ನದಾಸೋಹ ನೀಡುವ ಅದಮ್ಯ ಚೇತನದ ತೇಜಸ್ವಿನಿ ಅನಂತ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಪದ್ಮಶೇಷಾದ್ರಿ, ಸುಭಾಷಿಣಿ ರವೀಶ್ ಕುಮಾರ್, ಎನ್ಎಚ್ ಚಂದ್ರಶೇಖರ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ತೇಜಸ್ವಿನಿ ಅನಂತ್ ಕುಮಾರ್, ಸ್ತ್ರೀ ಎಂದರೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಆಕೆ ಮನಸ್ಸು ಮಾಡಿದ್ರೆ ಎಂತಹ ಸಾಧನೆ ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಎಂದು ಅವರ ಬದುಕಿನ ವೃತ್ತಾಂತವನ್ನು ಅದಮ್ಯ ಚೇತನದ ಸಾಧನೆಯ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ಹೇಳಿರುವಂಥದ್ದು ಅಂದರೆ ಅವರ ಒಂದೊಂದು ಮಾತುಗಳಲ್ಲಿ ಎಷ್ಟೊಂದು ತೂಕ ಇದೆ ಅಂತಂದರೆ ಅದಮ್ಯ ಚೇತನದ ಘೋಷವಾಕ್ಯ ಅಥವಾ ನಮ್ಮ ನಾವು ಅವ್ರು ಹೇಳಿರೋ ಆ ಮಾತನ್ನೇ ಆಧಾರವಾಗಿ ಇಟ್ಕೊಂಡು ಸಂಸ್ಥೆಯ ವಿವಿಧ ಚಟುವಟಿಕೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಗೋಲ್ ಆಫ್ ಹ್ಯುಮ್ಯಾನಿಟಿ ಇಸ್ ಟು ರಿಯಲೈಸ್ ದಿಸ್ ಡಿವಿನಿಟಿ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಭಗವಂತನ ಒಂದು ಶಕ್ತಿ ಇದೆ, ಪೊಟೆನ್ಷಿಯಲ್ ಡಿವೈನ್, ಪ್ರತಿಯೊಬ್ಬರಲ್ಲೂ ಒಂದು ಸೂಕ್ತವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಆ ಒಂದು ದೈವತ್ವವನ್ನು ಗುರುತಿಸುವುದೇ ನಮ್ಮೆಲ್ಲ ಮನುಷ್ಯರ ಕೆಲಸ ಮತ್ತು ಕರ್ತವ್ಯ ಅಂತ ಸ್ವಾಮೀಜಿಯವರು ಹೇಳಿರುವಂಥದ್ದು ಅವರ ಶಿಕಾಗೋದಲ್ಲಿ ಹೋಗಿ ನಮ್ಮ ಏನು ಭಾರತೀಯ ವಿಚಾರದ ಹಿಂದೂ ವಿಚಾರದ ಮುಖ್ಯ ನುಡಿಗೇನಿದೆ ವಸುದೈವ ಕುಟುಂಬಕಂ ಅನ್ನುವಂಥ ಮಾತನ್ನು ಅಲ್ಲಿ ಪ್ರತಿಬಿಂಬಿಸುವ ರೀತಿಯಲ್ಲಿ ನನ್ನ ಸಹೋದರರೇ ಮತ್ತು ಸಹೋದರಿಯರೇ ಅಂತೇಳಿ ಕೇಳಿರುವಂತಹ ಮಾತು. ಇನ್ನು ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ಎಚ್ ಎನ್ ಚಂದ್ರಶೇಖರ್ ಮಾತನಾಡಿ, ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನ ಯಶಸ್ಸಿನ ಹಿಂದೆ ನನ್ನ ಪತ್ನಿ ಮತ್ತು ನನ್ನ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎಂದು ತಮ್ಮ ಕುಟುಂಬದ ಪ್ರೋತ್ಸಾಹದ ಬಗ್ಗೆ ತಿಳಿಸಿದರು. ನಮ್ಮ ಸಂಗತಿ ಒಂದು ಜಾಗ ಹುಡುಕಿ ಎಲ್ಲಾದರೂ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪಟ್ಟಾಗ ನಮ್ಮ ತುಮಕೂರಿನ ಮಹಾದಾನಿಗಳಾದ ಶ್ರೀಯುತ ಆಡಿಟರ್ ನರಸಿಂಹಮೂರ್ತಿಯವರು ಅವರ ಒಂದು ಜಾಗದಲ್ಲಿ ಸ್ವಲ್ಪ ಭಾಗದ ಜಾಗವನ್ನು ನಮಗೆ 30 ಅಂದರೆ ಫ್ರೀಯಾಗಿ ದಾನವಾಗಿ ಕೊಟ್ಟರು. ಅದು ಜಯನಗರದಲ್ಲಿ ಒಂದು ನಿವೇಶನವನ್ನು ಅವರು 2017-18 ನಮಗೆ ಫ್ರೀಯಾಗಿ ಕೊಟ್ಟರು. ಆ ಕಟ್ಟಡವನ್ನು ನಾವು ಅಲ್ಲಿ ಪುನಃ ನಾವು ನಮ್ಮ ತುಮಕೂರು ಜಿಲ್ಲೆಯ ಮತ್ತು ತುಮಕೂರು ಜನತೆಯ ಒಂದು ಸಹಕಾರದಿಂದ ನಾವು ಬೇರೆ ಇದೊಂದು ಪಾಯಿಂಟ್ ಹೇಳಬೇಕು, ಇತರೆ ಯಾವುದೇ ಒಂದು ಸಮಾಜಗಳಿಂದ ಯಾವುದೇ ಒಂದು ದಾನವನ್ನು ಪಡೆಯದೆ
ನಮ್ಮ ವಿಪ್ರದಿಂದಲೇ ನಾವು ಎಲ್ಲ ತರಹದ ಒಂದು ಹಣಕಾಸಿನ ಇದನ್ನು ಪಡೆದು ಸ್ವಂತ ಕಟ್ಟಡವನ್ನು 2020ರಲ್ಲಿ ಜಯನಗರ ಪಶ್ಚಿಮ ಭಾಗದಲ್ಲಿ ನಿರ್ಮಿಸಿದೆವು. ಅದೇ ಒಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ತುಮಕೂರು ಜಿಲ್ಲೆಯ ವಿಪ್ರ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಪ್ರಜಾಪ್ರಗತಿ ಸಂಪಾದಕ ಎಸ್ ನಾಗಣ್ಣನವರು, ಅಧ್ಯಕ್ಷ ಎಚ್ಡಿ ಚಂದ್ರಶೇಖರ್, ಮಹಾನಗರ ಪಾಲಿಕೆ ಸದಸ್ಯರಾದ ರಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಮನೆಯಲ್ಲಿ ಯಾರೂ ಇಲ್ಲದನ್ನು ಅರಿತ ಕಳ್ಳರು ಮನೆಯಲ್ಲಿದ್ದ ನಗಾ ನಾಣ್ಯಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಈ ಘಟನೆ ನಡೆದಿದೆ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯಲ್ಲಿ ಯಾರು ಇಲ್ಲದನ್ನು ಅರಿತ ಕಳ್ಳರು ಮನೆಯಲ್ಲಿದ್ದಾಗ ನಗ ನಾಣ್ಯಗಳನ್ನು ದೋಚಿದ ಘಟನೆ ತುರುವೇಕೆರೆ ಪಟ್ಟಣದ ಮುತ್ತುರಾಯನಗರದ ಬಡಾವಣೆಯಲ್ಲಿ ನಡೆದಿದೆ. ಮಂಜುಳಾ ಆನಂದ್ ಎಂಬುವರ ಮನೆ ಕಳ್ಳತನವಾಗಿದ್ದು ಇವರು ಕಳೆದ 2 ದಿನದ ಹಿಂದೆ ಊರಿಗೆ ಹೋಗಿದ್ದರು. ಈ ಸಮಯಕ್ಕಾಗಿಯೇ ಕಾದು ಕುಳಿತ ಕಳ್ಳರು ನಿನ್ನೆ ರಾತ್ರಿ ಮನೆಯ ಕಿಟಕಿ ದ್ವಾರದಿಂದ ಮುಖ್ಯ ದ್ವಾರದ ಬೀಗ ತೆಗೆದು ಕಳ್ಳತನ ಮಾಡಿದ್ದಾರೆ. 110 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 2,70,000 ರು ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ಇಂದು ಬೆಳಗ್ಗೆ ಮನೆಯೊಡತಿ ಮಂಜುಳಾ ವಾಪಸ್ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ತುರುವೇಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸ್ವಾತಂತ್ರ್ಯ ಬಂದು 76 ವರ್ಷಗಳ ಬಳಿಕ ಕೊರಟಗೆರೆ ತಾಲೂಕಿನ ಕಂದಾಯದ ಗ್ರಾಮದ ಅಡಿಯಲ್ಲಿರುವ 21 ಮಜರೆ ಗ್ರಾಮಗಳಿಗೆ ಕಾನೂನಿನ ಮಾನ್ಯತೆ ಪಡೆಯುವ ಕಾಲ ಸನಿಹವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸ್ವಾತಂತ್ರ್ಯ ಬಂದು 76 ವರ್ಷಗಳ ಬಳಿಕ ಕೊರಟಗೆರೆ ತಾಲೂಕಿನ ಕಂದಾಯದ ಗ್ರಾಮದ ಅಡಿಯಲ್ಲಿರುವ 21 ಮಜರೆ ಗ್ರಾಮಗಳಿಗೆ ಕಾನೂನಿನ ಮಾನ್ಯತೆ ಪಡೆಯುವ ಕಾಲ ಸನಿಹವಾಗಿದೆ. ಕಸ್ಬಾ ಒಂದು
ಹೌದು, ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಸರ್ಕಾರದ ಕಾರ್ಯಕ್ರಮಕ್ಕೆ 21 ಮಜರ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ವಿಂಗಡಿಸುವ ಸರ್ಕಾರದ ಪ್ರಸ್ತಾವನೆಗೆ ಮಧುಗಿರಿ ಉಪವಿಭಾಗಾಧಿಕಾರಿ ರಿಷಿ ಆನಂದ್ ಸ್ಥಳ ಪರಿಶೀಲನೆ ನಡೆಸಿ ಕೋಟಗೆರೆ ತಾಲೂಕಿನ 21 ಮಜರ ಗ್ರಾಮಗಳನ್ನು ಕಾನೂನಿನ ಮಾನ್ಯತೆ ಲಭಿಸುವ ಕಾಲ ಸನ್ನಿಹಿತವಾಗಿದ್ದು ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆಸಿ ಶಿಫಾರಸಿಗೆ ಮುಂದಾಗಿದ್ದಾರೆ. ಕೋಟಗಿರಿ ತಾಲೂಕಿನಲ್ಲಿ ನಾನು ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಓಕೆ, ಈ ಸ್ಪಾಟ್ ಇನ್ಸ್ಪೆಕ್ಷನ್ ಇದು ಹೋಶ ಕಂದಾಯ ಗ್ರಾಮ ಕ್ರಿಯೇಷನ್ ಇದು ಆಗೋಸ್ಕರ ನಾನು ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಓಕೆ, ಆಲ್ರೆಡಿ 2, 3, 4 ವಿಲೇಜಸ್ 4 ವಿಲೇಜಸ್ ಆಲ್ರೆಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನು ಮಾಡಿದ್ದಾರೆ. ಓಕೆ, ಆ್ಯಂಡ್ ಇದು ಆಲ್ರೆಡಿ ಇದು ದೆನ್ ಎಷ್ಟು ವಿಲೇಜಸ್ ಪೆಂಡಿಂಗ್ ಇದೆ ಇವಾಗ? ರಿಮೈನಿಂಗ್ 2 ವಿಲೇಜಸ್. 2 ವಿಲೇಜಸ್ ಪೆಂಡಿಂಗ್ ಇದೆ. ಸೊ ಲಂಚ್ ನಂತರ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಈ ವಿಲೇಜ್ಗೆ ಮಾಡಿದ್ದೇನೆ ಅಷ್ಟೇ. ಸೊ ಇದು ಕಂದಾಯ ಗ್ರಾಮ ವಿಲೇಜಸ್, ಇದು ಸರ್ಕಾರ ಒಂದು ತುಂಬ ಗುಡ್, ಇದು ಅಚ್ಚಾ, ಇದು ಚೆನ್ನಾಗಿದೆ, ಪ್ರೊಸೆಸ್ ಇದೆ. ಓಕೆ, ಸೊ ಜಸ್ಟ್ ವಿ ಆರ್ ಡೂಯಿಂಗ್ ದ್ಯಾಟ್. ಓಕೆ, ಅವ್ರು ಕಿತ್ತಾಗ ಬಾಕಿ ಹೆಸರು ಕೊಡಿಗೆರೆ ತಾಲೂಕು ಡೇಟಾ ಇದೆ, ಬಟ್ ಟುಡೇ ಐ ಥಿಂಕ್ ವಿ ವಿಲ್ ಕಂಪ್ಲೀಟ್ 2 ಮೋರ್. ಓಕೆ, ದೆನ್ ಅಗೇನ್ ನಾಳೆ ಆಲ್ಸೋ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಓಕೆ, ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಓಕೆ, ರಾಜ್ಯದಲ್ಲಿರುವ ಅರಣ್ಯ ಪ್ರದೇಶ, ಬೆಟ್ಟ ಗುಡ್ಡಗಳ ತಪ್ಪಲು, ಖಾಸಗಿ ಜಮೀನು, ಸರ್ಕಾರಿ ಭೂಮಿ, ಖರಾಬು, ಗೋಮಾಳ, ಕಾವಲು ಇತ್ಯಾದಿ ಜಮೀನುಗಳಲ್ಲಿ ನಿರ್ಮಾಣಗೊಂಡಿರುವ ದಾಖಲೆ ಇಲ್ಲದ ಪ್ರದೇಶಗಳಾದ ಲಂಬಾಣಿ ತಾಂಡ, ಗೊಲ್ಲರಹಟ್ಟಿ, ವಡ್ಡರಹಟ್ಟಿ, ಕುರುಬರಹಟ್ಟಿ, ಮಜರೆ ಗ್ರಾಮ, ನಾಯಕರಹಟ್ಟಿ, ಹಾಡಿ, ದೊಡ್ಡಿ, ಪಾಳ್ಯ, ಕ್ಯಾಂಪ್, ಕಾಲೋನಿ ಮುಂತಾದವುಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಸರ್ಕಾರ ಮುಂದಾಗಿದೆ. ಇದರ ಫಲವಾಗಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕು ಹಾಗೂ ದಾಖಲಾತಿಗಳನ್ನು ನೀಡಲು ಆಯಾ ಕಾನೂನುಗಳಲ್ಲಿ ಲಭ್ಯ ಅವಕಾಶಗಳನ್ನು ಬಳಸಿಕೊಂಡು ಕೆಲವು ಮಾನದಂಡಗಳನ್ನು ಅನುಸರಿಸಿ ಕಂದಾಯ ಗ್ರಾಮಗಳನ್ನು ರಚಿಸಲಾಗುತ್ತಿದೆ. ಇದಕ್ಕೆ ಪೂರಕ ಎಂಬುವಂತೆ ಮಧುಗಿರಿ ಉಪವಿಭಾಗಾಧಿಕಾರಿ ರಿಷಿ ಆನಂದ್ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿ ಸರ್ಕಾರಕ್ಕೆ ಶಿಫಾರಸು ಕಳುಹಿಸಲು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಒಂದು ಕೋಟಿ 60 ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಗುಬ್ಬಿ ತಾಲೂಕಿನ ಯಲಚಿಹಳ್ಳಿ ಗ್ರಾಮದಲ್ಲಿ ಮನೆ ಮನೆ ನಳ ಸಂಪರ್ಕ ಹಾಗೂ ರಂಗನಾಥಪುರ, ಕೋಣೆ ಮಾದೇನಹಳ್ಳಿ ಕಾಲೋನಿ, ಹೇರೂರಿನ ಶ್ರೀರಾಮನಗರದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕ್ಷೇತ್ರದ ಮತದಾರರು ಯಾವುದೇ ಗೊಂದಲಕ್ಕೀಡಾಗದೆ ಇದ್ದು ಅವರಿಗೆ ತಿಳಿದಿದೆ, ನನ್ನ ತೀರ್ಮಾನದ ಬಗ್ಗೆ ಕಾರ್ಯಕರ್ತರಿಗೂ ತಿಳಿದಿದೆ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಶಾಸಕರು ನನ್ನ ಜೊತೆಗೆ ಆತ್ಮೀಯವಾಗಿದ್ದಾರೆ, ಆದರೆ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡುವುದಾಗಿ ತಿಳಿಸಿ, ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿಯೇ ಸಾಕಷ್ಟು ಅಭ್ಯರ್ಥಿಗಳಿದ್ದು ಅವರೇ ಬೇಡವೆಂದ ಮೇಲೆ ಹೇಗೆ ಹೋಗುವುದು? ಹಾಗಾಗಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಜೊತೆಗೆ ಚರ್ಚಿಸಿ ತೀರ್ಮಾನ ಮಾಡುವುದಾಗಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಸರ್, ನನಗೆ ಬಿಜೆಪಿಲೂ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ನಲ್ಲೂ ಸ್ನೇಹಿತರಿದ್ದಾರೆ, ಜನತಾದಳದಲ್ಲೂ ಸ್ನೇಹಿತರಿದ್ದಾರೆ, ಎಲ್ಲ ಇವತ್ತು ಜನತಾದಳದಲ್ಲಿ ಪಾಪ ಅವರು ಭಾರಿ ಸಫರ್ ಥರ ಮಾತಾಡ್ತಾರೆ, ಬಾ ಜತ್ಲಿರೋದು ಬಾಂತಾರೆ, ಎಲ್ಲ ಇಡೀ ಇರ್ತೀರಾ 30 ಜನ ಎಮ್ ಎಲ್ ಎಗಳೇ ನಂತ ವಿಶ್ವಾಸ ಬರ್ತಾರೆ, 30 ಜನನೂ ಇಲ್ಲೇ ಇರೋ ಅಂತಾರೆ. ಅಷ್ಟು ಒಡನಾಟ ಇಟ್ಕೊಂಡಿದ್ದೆ, ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ಇದ್ದಂಥದ್ದು, ಅಷ್ಟು ಆತ್ಮೀಯತೆ ಐತೆ ಎಲ್ಲ ಪಕ್ಷದವ್ರ ಜೊತೆಲೂ ಕೂಡ. ನಾನು ಅದೇ ಥರ ಇದ್ದೀನಿ. ಅದಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬೇಡ, ಬಿಜೆಪಿ ಬೇಡ, ಪಕ್ಷದ ನಿಂತು ಎಲ್ಲೋ ಒಂದು ಕಡೆ ಈ ಸರಿ ಸರ್ಕಾರ ಫುಲ್ ಫಾರ್ಮ್ ಆಗಲ್ಲ, ಪಕ್ಷೇತರ ನಿಂತರೆ ನಾನು ಮಿನಿಸ್ಟರ್ ಆಗೇ ಆಗ್ತೀನಿ ಅಂತ. ಆ ಥರ ಏನು ಯೋಚನೆ ಮಾಡಲ್ಲ ನಾನು. ಸರ್,
ಇನ್ನು ಈ ಕಾರ್ಯಕ್ರಮದಲ್ಲಿ ಹೇರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಪ್ಪ, ಸದಸ್ಯ ಶ್ರೀನಿವಾಸ್, ಗುತ್ತಿಗೆದಾರ ಚನ್ನಬಸವಣ್ಣ, ಮಧು, ಜಲೀಲ್ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ಜನವರಿ 16 ಬೆಂಗಳೂರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ನಾ ನಾಯಕಿ ಎಂಬ ಬೃಹತ್ ಸಮಾವೇಶಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಅದ್ದೂರಿಯಾಗಿ ಸ್ವಾಗತಿಸಲು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಜನವರಿ 16 ಬೆಂಗಳೂರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ನಾ ನಾಯಕಿ ಎಂಬ ಬೃಹತ್ ಸಮಾವೇಶಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಅದ್ದೂರಿಯಾಗಿ ಸ್ವಾಗತಿಸಲು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆ ಮಧ್ಯಮ ವರ್ಗದ ಜನರ ಮೇಲೆ ತೆರಿಗೆ ರೂಪದಲ್ಲಿ ರಕ್ತ ಹೀರುವುದು, ಬೆಲೆ ಏರಿಕೆ ಹಾಗೂ ರಾಜ್ಯದ ಸಾಲವನ್ನು ಹಿಂದಿನ ಮುಖ್ಯಮಂತ್ರಿ ಮಾಡಿರುವುದಕ್ಕಿಂತ 3 ಸಾಲ ಮಾಡಿರುವುದು ಜನಸಾಮಾನ್ಯರಿಗೆ ಯಾವುದೇ ಅನುಕೂಲ ಇಲ್ಲ. ಈಗಿನ ಕ್ಷೇತ್ರದ ಶಾಸಕರು ಯಾವುದೇ ಕೈಗಾರಿಕೆ ಸ್ಥಾಪಿಸಲು ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮುಂದಾಗದೆ ವಿಫಲರಾಗಿದ್ದಾರೆ. ಶಾಶ್ವತ ಅಭಿವೃದ್ಧಿ ಕೆಲಸ ಮಾಡದೆ ತಮ್ಮ ವೈಯಕ್ತಿಕ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕಂದ್ರೆ ಯಾಕೆ ಬರಬೇಕು? ಏನು ಬಿಜೆಪಿ ವೈಫಲ್ಯಗಳೇನು? ನಮ್ಮ ತಾಲೂಕಲ್ಲಿ ಇರುವಂತಹ ಶಾಸಕರು ಇವತ್ತು 10 ಮತ್ತೆ ಕಾಂಗ್ರೆಸ್ ಪಕ್ಷ ಶಾಸಕ ಬರಬೇಕಂದ್ರೆ ಯಾಕೆ ಬರಬೇಕು? ನಾವು ಮನವರಿಕೆ ಮಾಡಲಾಗುವಂತ ಆ ಮಹಿಳೆಯರು, ಆ ತಾಯಂದಿರು ಮನೆಗಳಲ್ಲಿ ಹೌದಪ್ಪ ನಮ್ಮ ರಾಜ್ಯ ಸಾಲ, ನಮ್ಮದು ರಾಜ್ಯದ ಸಾಲ ಸಿದ್ದರಾಮಯ್ಯ 2018 ಇಳಿದಾಗ 1.5 ಕೋಟಿ ಸಾಲ, 2.5 ಕೋಟಿ ನಮ್ಮ ಸಾಲ ಇದೆ. ಆದ್ರೆ ಇವತ್ತು ನಮ್ಮ ರಾಜ್ಯದ ಸಾಲ 6-5.5 ಕೋಟಿ. ತಮ್ಮ ಯೋಚನೆ ಮಾಡಿ, ನಮ್ಮ ಸ್ವತಂತ್ರ ಬಂದ ಮೇಲೆ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದು ಅಷ್ಟು ಜನ ಮಾಡಿದ್ರೆ 2.5 ಕೋಟಿ ಸಾಲ. ಆದ್ರೆ ಇವ್ರು 4 ಆಗಿ ಬಂದು 3 ಕೋಟಿ ಜಾಸ್ತಿ ಮಾಡಿದ್ರು. ಆದ್ರೆ ಮಾಡಿ ಏನನ್ನ ಬಡವ್ರಿಗೆ ಅನುಕೂಲ ಮಾಡ್ತಿದ್ದಾರ? ಇವತ್ತು ಶಾಸಕರು ನಮ್ಮ ತಾಲೂಕಲ್ಲಿ ಇದಾರೆ, ಮನೆ ಜೆಡಿ ಶಾಸಕರು. ಇವತ್ತು ಕೈಗಾರಿಕೆಗಳು ನಾವು ಇದ್ದಂತ ಶಾಸಕರಂತ ನಿರ್ರಾಷ್ಟ್ರವಾದದಿಂದ ಶಾಸಕರು ಇರುವಂತ ಸಂದರ್ಭದಲ್ಲಿ ಅನೇಕ ಕೈಗಾರಿಕೆಗಳು ತಂದ್ವಿ, ಈಗೂ ಬರ್ತಾ ಇದೆ. ಎಂದಾದ್ರೂ ಓದಿರೋ ಮಕ್ಕಳಿಗೆ ಹೌದಪ್ಪ ನಮ್ಮ ತಾಲೂಕಲ್ಲಿ ಇಷ್ಟು ಜನ ಓದಿದ್ದಾರೆ ಮಕ್ಕಳು, ಅವ್ರಿಗೆ ಕೆಲಸವನ್ನ ಕೊಡಿಸ್ಕೊಡ್ಬೇಕು ಅಂತ ಒಂದು ಫ್ಯಾಕ್ಟರಿ ಏನನ್ನ ಸ್ಟ್ರೈಕ್ ಮಾಡಿ ಕೊಡಿಸ್ಕೊಡೋದ ಕೆಲಸನೇ ಆಗಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಉಪಾಧ್ಯಕ್ಷ ಜಗನ್ನಾಥ್ ಮಾತನಾಡಿ, ಜನರು ಈಗಿನ ಸರ್ಕಾರದಿಂದ ಬೆಲೆ ದುಬ್ಬರ, ನಿರುದ್ಯೋಗ, ಕೋಮುಗಲಭೆಗಳಿಂದ ಬೇಸತ್ತಿದ್ದಾರೆ. ಜನತೆ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಬೇಕು. ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದು ಹೆಚ್ಚು ಹೆಚ್ಚು ಮಹಿಳೆಯರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಬಂಡೆ ಕೆಲಸ ಮಾಡೋದು ಸಿಕ್ಕಿದ್ರು 20% ಟ್ಯಾಕ್ಸ್ ಒಂದೇ ಸರ್ತಿ 27% ಕೆಲಸನೇ ನಿಲ್ಸ್ಬಿಟ್ಟಿದೆ. ಅದಕ್ಕೆ ಈ ತರ ಮಾಡ್ಕೊಂಡು ಬಂದವ್ರು ಅದನ್ನ ಜನ ಯಾರು ಸಮಾಜ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಪ್ರತಿಯೊಂದು ಬೆಲೆನೂ ಜಾಸ್ತಿ, ಪೆಟ್ರೋಲ್ ಡೀಸೆಲ್ ಆಯ್ತು ಅಂತಂದ್ರೆ ನೀವೆಲ್ಲ ಅನ್ನ ತಟ್ಟಿಗಳು ಬಿಡ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ, ಬ್ರಷ್ ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ, ಸೋಪ್ ಕೈ ಇಕ್ಕಿದ್ರೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಅದರಿಂದ ಹೀಗಾಗ್ಬಿಟ್ಟು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಸಭೆಯಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅನಂತಕುಮಾರಿ, ದೇವನಹಳ್ಳಿ ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ಇನ್ನೂ ಹಲವು ಮಹಿಳಾ ಪದಾಧಿಕಾರಿಗಳು ಇದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ.
ಇದಾಗಿತ್ತು ಈ ಹೊತ್ತಿನ ಪ್ರಗತಿ ನ್ಯೂಸ್. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.